ವಿರೂಪಾಕ್ಷ ಯಜಮಾನ್ರೆ ಏನೋ ಇದಲ್ಲ ಲೆಕ್ಕ ಕೊಟ್ಟದ್ದಕ್ಕೆ ತಗೊಂಡದಕ್ಕೆ ಲೆಕ್ಕ ತಗೊಂಡಿರೋದಕ್ಕೆ ಲೆಕ್ಕ ಇದೆ ಹೊರತು ಕೊಟ್ಟಿರೋದಕ್ಕೆಲ್ಲ ಇದೆ ಲೆಕ್ಕ ಹೀಗೆ ನಾವು ವಸೂಲು ಮಾಡೋದು ಎಲ್ಲ ವಸೂಲಾಗಿ ಹೋಗ್ಬಿಟ್ರೆ ನನ್ನ ಕೆಲಸ ಎಲ್ಲಿರುತ್ತೆ ಯಜಮಾನ್ರೆ ಕೆಲಸ ಇಲ್ಲದ ಮೇಲೆ ನನ್ನ ಸಂಬಳ ಹೇಗೆ ಸಿಗುತ್ತೆ ನಿನ್ನ ನಂಬ್ಕೊಂಡು ನಾನೇನಾದ್ರೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ 3 ವರ್ಷಕ್ಕೆ ಎಲ್ಲ 30 ವರ್ಷ ಆದರೂ ಬೇಕು ಏಯ್ ಬಚ್ಚ ಬಾಯ್ ಮಾದಪ್ಪನ ಬಾಕಿ ಹಣ ವಸೂಲಾಯ್ತೇನೋ ಅವನ್ ಮಗಳು ಬಹು ಚೆನ್ನಾಗದಾಳೆ ಹಣ ಕೇಳ್ದೇನೋ ಅವನ್ ಮಗಳೀಗ ಲಂಗಾದಾವಣಿ ಬಡ್ಡಿ ಹಣ ಕೊಟ್ಟೇನೋ ಅವನ್ ಮಗಳು ಬಹು ಚೆನ್ನಾಗಿ ಮಾತಾಡ್ತಾಳೆ ಕಳ್ಳನ ಮಗನೇ ಬಡ್ಡಿ ಹಣ ಕೇಳ್ದೇನೋ ಅಂತಂದ್ರೆ ಅವನ ಮಗಳ ವಿಷಯ ಹತ್ರ ಹೇಳ್ತೀಯ ನಾನು ಅದನ್ನೇ ಹೇಳ್ತಾ ಇರ್ದ ಯಜಮಾನ್ರೆ ಬಾಕಿ ವಸೂಲಿಗೆ ಅಂತ ಮನಿತ ಹೋಗ್ತೀನ ಮದಯ್ಯ ಅಂತ ಕೂಗ್ತೇನೆ ಅವನ್ ಮಗಳು ರೂಪ ಬರ್ತಾಳೆ ಅವಳ ರೂಪ ನೋಡ್ತಾ 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 ಬಡ್ಡಿನೂ ಮರ್ತು ಹೋಗುತ್ತೆ ಸಾಲಾನೂ ಮರ್ತು ಹೋಗುತ್ತೆ ಕೊನೆಗೆ ನೀವು ಮರ್ತು ಹೋಗ್ತೀರಾ ಶಟ್ ಅಪ್ ಏಯ್ ಬಡ್ಡಿ ವಸೂಲು ಮಾಡೋಂದ್ರೆ ಏನೇನೋ ಮಾಡ್ತೀಯ ಇನ್ನೊಂದ್ಸತಿ ಹೀಗೆಲ್ಲ ಮಾಡಿದ್ರೆ ಸೊಂಟ ಮುರಿದು ಬಿಡ್ತೀನಿ ಮುರಿರಿ ಚೆನ್ನಾಗಿ ಮುರಿರಿ ಅಂದ್ರೆ ಇವ್ ಚೆನ್ನಾಗಿ ಬುದ್ಧಿ ಬರುತ್ತೆ ಯಜಮಾನ್ರಿ ನಮಸ್ಕಾರ ಮಾವಯ್ಯ ಏಯ್ ಯಾವನ್ಲೆ ಮಾವಯ್ಯ ಜಜ್ ಬಿಡ್ತೀನಿ ನೋಡು ಅಗ್ರಾಚಾರ್ಯರೇ ಮಾದಯ್ಯ ಅಂದ ಕಣಯ್ಯ ಹಂಗನ್ನು ಮತ್ತೆ ಯಜಮಾನ್ರಿ ಬಡ್ಡಿ ವಸೂಲಿ ಕೆಲಸ ತಾನೇ ನಿಮ್ದು ಅದನ್ನು ಬಿಟ್ಟು ಏನೇನೋ ಕೆಲಸ ಮಾಡ್ತಾರಲ್ಲ ಏನೋ ಏನ್ ಮಾಡ್ದೆ ಅಂತ ತಪ್ಪೇನು ಮಾಡ್ಲಿಲ್ಲ ಯಜಮಾನ್ರೆ ಪಾಪ ಒಂದೇ ಹೆಣ್ಮಗು ಇರುತ್ತಲ್ಲ ಅಂತ ಮಾತಾಡ್ದೆ ಅಷ್ಟೇ ಅಪ್ಪಯ್ಯ ಅಪ್ಪಯ್ಯ ಸಂತೆಪೇಟೆ ಸುಬ್ಬಯ್ಯನವರು ಬಂದಿದ್ದಾರೆ ಬನ್ನಿ ಅಪ್ಪಯ್ಯ ಹೌದಾ ಯಜಮಾನ್ ಹತ್ರ ಏನೋ ಒಂದು ಮುಖ್ಯ ವ್ಯವಹಾರದ ವಿಷಯ ಮಾತಾಡೋಣ ಅಂತ ಬಂದೆ ನೀವು ರೆಡಿಯಮ್ಮ ವಿರೂಪಾಕ್ಷ ಯಜಮಾನ್ರೆ ಇದನ್ನ ತಗೊಂಡ ಒಳಗಿಡು ಏನಮ್ಮ ನಿನ್ನ ಹೆಸರೇನು ನನ್ನ ಹೆಸರ ರೂಪ ಏಯ್ ನಿನ್ನ ಯಾರೋ ಕೇಳಿದ್ದು ಹೋಗು ಇದೇ ಕೆಲಸ ನೋಡಿ ಅದನ್ನ ನಾನು ವಿಚಾರಿಸ್ಕೋತೀನಿ ನಿಂತ ಇದಿರಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಜಮಾನ್ರೆ ನಿಮ್ಮ ಹತ್ರ ಸಾಲದ ವಿಷಯ ಮಾತಾಡೋಣ ಅಂತ ಬಂದೆ ನಿಮ್ ಸಾಲದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಅಸಲು ಬಡ್ಡಿ 2 ಮಾಫ್ ಮಾಡ್ಬಿಟ್ಟಿದೆ ಯಜಮಾನ್ರೆ ನಾ ಸತ್ಯ ತುಂಬಾ ಕಷ್ಟವಾಗತ್ತೆ ಲೈ ನಿನಗೇನೋ ಕಷ್ಟ ಕಾಫಿಗಳು ಹೋಗು ಅವಳು ಕಾಫಿ ಕುಡಿಯಲ್ಲ ಯಜಮಾನ್ರೆ ಅಯ್ಯೋ ನಾನು ಕುಡಿತೀನಿ ಕುಡಿಬಾರ್ದು ಕಣೆ ಕುಡಿತೀನಾ ಕುಡಿಬಾರ್ದು ಕಷ್ಟ ಮುಟ್ಟಾಳ ನನ್ ಜೊತೆ ಮಾತಾಡು ನನ್ ಮಗಳ ಜೊತೆ ಏನೋ ನೀನು ಮಾತು ನೀ ನಡೆಯವ ನಡೆ ಯಜಮಾನ್ರೆ ಆಮೇಲೆ ಬಂದು ಕಾಣ್ತೇನೆ ನಡೆ ಮಾವಯ್ಯ ಯಾವನ್ಲೇ ಮಾವಯ್ಯ ಕಾಫಿ ನೀನ ಕುಡುಕೋ ನಡೆಯವ